ರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬ ಇದೀಗ ಕುಟುಂಬದ ಜೊತೆ ಅದೂರಿಯಾಗಿ ಹುಟ್ಟೊಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಎಲ್ಲಿ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಕನ್ನಡದ ಚಿತ್ರರಂಗದಲ್ಲಿ ತುಂಬಾನೇ ಹೆಸರು ಮಾಡಿರುವಂತಹ ರಾಧಿಕಾ ಪಂಡಿತ್ ಇದೀಗ ಯಶ್ ಅವರನ್ನ ಮದುವೆಯಾಗಿ ಇದೀಗ ಕುಟುಂಬದ ಸಂಸಾರವನ್ನ ನಡೆಸ್ತಾ ಇದ್ದಾರೆ ವೀಕ್ಷಕರ ಇದೀಗ ಮಕ್ಕಳ ಪೋಷಣೆಯಲ್ಲಿ ಇದೀಗ ಕಾಲ ಕಳೆದಿರುವ ರಾಧಿಕಾ ಪಂಡಿತ್ ಅವರಿಗೆ ಇದೀಗ ಹುಟ್ಟುಹಬ್ಬ ಆಚರಿಸಿಕೊಳ್ಳುವುದು ಬಹಳ ಖುಷಿಯಾದ ವಿಚಾರ ಅಂತಲೇ ಹೇಳಬಹುದು ವೀಕ್ಷಕರೇ ಆದರೆ ಅದರಲ್ಲೂ ಕೂಡ ಅವರ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ ಒಬ್ಬ ಸೆಲೆಬ್ರಿಟಿಯ ಬರ್ತ್ ಅಂದ್ರೆ ಅಂದರೆ ಅವರ ಫ್ಯಾನ್ಸ್ಗಳು ತುಂಬಾನೇ ಬಹಳ ಆಸೆ ಪಟ್ಟು ಅವರ ಹುಟ್ಟುಹಬ್ಬವನ್ನು ಆಚರಿಸಬೇಕು ಎಂಬುದು ಅವರ ಅಭಿಮಾನಿಗಳ ಆಸೆ ಕೂಡ ಆಗಿರ್ತದೆ ಆದರೆ ಇದೀಗ ಕಳೆದ ವರ್ಷ ರಾಧಿಕಾ ಪಂಡಿತ್ ಅವರು ಹುಟ್ಟುಹಬ್ಬದ ದಿನ ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ರು ನಾನು ಇರೋದಿಲ್ಲ ಮನೆಯಲ್ಲಿ ಹೊರಗಡೆ ಇದ್ದೀನಿ ದಯಮಾಡಿ ಯಾರು ಕೂಡ ಮನೆ ಹತ್ರ ಬರಬೇಡಿ ಎಂಬುದರ ಮಾಹಿತಿಯನ್ನು ಕೊಟ್ಟಿದ್ರು ಆದರೆ ಈ ವರ್ಷವೂ ಕೂಡ ಅದೇ ರೀತಿ ಆಗಿದೆ ವೀಕ್ಷಕರೇ ಹೌದು ಆರಾಧಿಕಾ ಪಂಡಿತ್ ಅವರ ಹುಟ್ಟುಹಬ್ಬ ಆಗಿರುವುದರಿಂದ ಅವರ ಕುಟುಂಬ ಕೂಡ ಬೆಂಗಳೂರಿನ ಒಂದು ಮನೆಯಲ್ಲಿ ಇಲ್ಲ ಅವರು ಹೊರಗಡೆ ನಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ ಅಲ್ಲಿ ಕೂಡ ಇದ್ದಾರೆ ಎಂಬುದು ಇದೀಗ ಮಾಹಿತಿ ಸಿಕ್ಕಿದ ವೀಕ್ಷಕರ ಆದರೆ ಇದೀಗ ನಲ್ಲಿ ಕುಟುಂಬದ ಸಮೇತ ಇದೀಗ ಭರ್ಜರಿಯಾಗಿ ಹುಟ್ಟೊಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಈ ಹುಟ್ಟೊಬ್ಬ ಅಭಿಮಾನಿಗಳಿಗೆ ಒಂದು ಖುಷಿ ತಂದಿದೆ ಈ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ಹೌದು ಯಶ್ ಹಾಗೂ ರಾಧಿಕಾ ಪಂಡಿತ್ ಹಾಗೂ ಅವರ ಮಕ್ಕಳು ಕೇಕ್ ಕಟ್ ಮಾಡಿ ಶುಭ ಕೋರಿದ್ದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದರಲ್ಲೂ ಕೂಡ ರಾಧಿಕಾ ಪಂಡಿತ್ ಅವರಿಗೆ ಸರ್ಪ್ರೈಸ್ ಕೊಟ್ಟ ಯಶ್ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವೀಕ್ಷಕರ ಅದರಲ್ಲೂ ರಾಧಿಕಾ ಪಂಡಿತ್ ಅವರಿಗೆ ಸ್ಪೆಷಲ್ ಆದಂತಹ ಒಂದು ಗುಡುಗೊರೆ ಸಿಕ್ಕಿದೆ ಸ್ಪೆಷಲ್ ಆದಂತಹ ಒಂದು ಬರ್ತ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಈ ಒಂದು ಸುದ್ದಿಯಲ್ಲಿ ಕೂಡ ಈ ಒಂದು ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ಅಭಿಮಾನಿಗಳು ಬಹಳ ಖುಷಿಯಾಗಿದ್ದಾರೆ ಅದರಲ್ಲೂ ಕೂಡ ಅಭಿಮಾನಿಗಳಿಗೆ ಕೊಂಚ ಸ್ವಲ್ಪ ಬೇಜಾರಾಗಿರ್ಬೋದು ಏಕೆಂದರೆ ರಾಧಿಕಾ ಪಂಡಿತ್ ಅವರನ್ನ ವಿಶ್ ಮಾಡಬೇಕಿತ್ತು ಅವರ ಮನೆ ಮುಂದೆ ಹೋಗಿ ಸೆಲ್ಫಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ಬೇಕು ಅನ್ನೋದು ಅಭಿಮಾನಿಗಳ ಆಸೆ ಇರ್ತದೆ ಆದರೆ ಅವರ ಆಸೆ ಕೆಲವು ನಿರಾಸೆ ಆಗಿದೆ ಅವರು ಮನೆಯಲ್ಲಿ ಇಲ್ಲದ ಕಾರಣ ಇದೀಗ ಈ ಒಂದು ಬೇಜಾರಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಆದರೆ ಈಗಿಲ್ಲ ಅಂದರೂ ಕೂಡ ಮುಂದಿನ ವರ್ಷ ರಾಧಿಕಾ ಪಂಡಿತ್ ಅವರು ಸಿಗ್ತಾರೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಬಿಡು ಮುಗಿಸ್ತಾ ಇದ್ವಿ ವೀಕ್ಷಕರೇ ಯಾರು ಮನೆ ಹತ್ರ ಹೋಗಕ್ಕೆ ಆಗಲಿಲ್ಲ ಅವರಿಗೆ ವಿಶ್ ಮಾಡೋಕ್ಕಾಗಲ್ಲ ದಯಮಾಡಿ ಈಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ದಯಮಾಡಿ ಅವರಿಗೆ ವಿಶ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ